संत अलूशियस कॉलेजु आविष्कार योग विवन अक्वा सेंटर सहयोगदे योग दिनाचरण संत अलूशियस कॉलेज ईजुकोला योग तरबेती केंद्र आचरिसलायितु। अंतर्राष्ट्रीय योग दिनाचरण प्रयुक्त योग तरबेतिया आविष्कार योग स्थापक कुशालप गौड़ योगाभ्यास नडसिकोट्टरु। इदे वेले मातनाडिदा कुशालप गौड़ अंतर्राष्ट्रीय योग दिनाचरण जगत मूले मूले आचरिसलागता इदे यावदे रीति मालिन्य रहितवागी प्रकृतिया मध्यदल्ली योगाभ्यास आयोजिसिरुवुदु मनसिगे मत्तु देहक्के हितकरवागिदे एंदु हेळिदरु। नमगेल्लरिगू गोत्तिदे नन्न तुंबा आत्मीयरु ಜರ್ಮನಿಯಲ್ಲಿ ಆಗಿರಬಹುದು, ಯುಎಸ್ಎಲ್ಲಿ ಆಗಿರಬಹುದು, ದುಬೈಯಲ್ಲಿ ಆಗಿರಬಹುದು, ನಮ್ಮ ಬ್ಯಾಚ್ಮೆಂಟ್ಸ್ ಎಲ್ಲ ಪ್ರೊಫೆಷನ್ ಆಗಿ ಎಂಗೇಜ್ ಆಗಿರ್ತಿದ್ದಾರೆ. ಅಲ್ಲೆಲ್ಲ ಆಲ್ರೆಡಿ ಯೋಗ ಡೇದು ಅಪ್ಲೋಡ್ಸ್ ಅಪ್ಡೇಟ್ಸ್ಗಳು ನಮಗೆ ಬರ್ತಾ ಇದೆ. ಬಹಳ ಸಂಭ್ರಮದಿಂದ ಬಹಳ ಆಸಕ್ತಿಯಿಂದ ಯೋಗ ಡೇಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ 2 ಇಯರ್ಸ್ ನಮಗೆ ಮಾಸ್ ಪ್ರಾಕ್ಟೀಸ್ಗೆ ಅವಕಾಶ ಇರಲಿಲ್ಲ. ಈ ವರ್ಷ ಅದು ನಮಗೆ ಬಂದಿದೆ. ಬಹುಶಃ ಇವತ್ತು ನಾವು ಸಹ ಇಲ್ಲಿ ಮಂಗಳೂರಿನಲ್ಲಿ ಈಗಾಗಲೇ ನಮ್ಮ ಮಂಗಳೂರಿನ ಸುತ್ತಮುತ್ತಲು ಹಲವಾರು ವಿಶ್ವವಿದ್ಯಾನಿಲಯಗಳು ಯೋಗವನ್ನು ಬಹಳ ಪರಿಣಾಮಕಾರಿಯಾಗಿ ಇಂಟ್ರೊಡ್ಯೂಸ್ ಮಾಡಿದೆ, ಅಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ. ನಾಳೆ ಸಾಮೂಹಿಕವಾದ ಅಭ್ಯಾಸಗಳು ನಡೆಯಲಿಕ್ಕಿದೆ. ನಮಗೆ ಅತ್ಯುನ್ನತವಾದಂಥ ವಾತಾವರಣದಲ್ಲಿ ನಾವಿದ್ದೀವಿ. ಯಾಕೆಂತ ಹೇಳಿದರೆ ಪ್ರಕೃತಿಯ ಮಧ್ಯ, ನಗರದ ಮಧ್ಯ, ಆದರೆ ಪೊಲ್ಯೂಷನ್ ಇಲ್ಲ, ಶಬ್ದ ಮಾಲಿನ್ಯ ಆಗಿರ್ಬೋದು, ವಾಯುಮಾಲಿನ್ಯ ಆಗಿರ್ಬೋದು, ಅಂಥ ಪೊಲ್ಯೂಷನ್ ಇಲ್ಲದಂಥ ವಾತಾವರಣದಲ್ಲಿ ನಾವಿದ್ದೀವಿ. ಎದುರಿನಲ್ಲಿ ಸಮುದ್ರದ ರೀತಿಯಲ್ಲಿ ಅಚ್ಚ ಹಸಿರಿನಿಂದ ಕೂಡಿರುವಂತಹ ನೀರು, ಇಂತಹ ಒಂದು ಸುಂದರವಾದ ವಾತಾವರಣ ನಮಗೆ ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ವಿವನ್ ಅಕ್ವಾ ಸೆಂಟರ್ ನಿರ್ದೇಶಕರಾದ ನವೀನ್ ಪಾಟೀಲ್ ಮತ್ತು ರೂಪಾಜಿ ಪ್ರಭು ಹಾಗೂ ಮುಖ್ಯ ತರಬೇತುದಾರ ಲೋಕರಾಜ್ ವಿಟ್ಲ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಕರ್ನಾಟಕ, ಮಂಗಳೂರು.